ಸರಿ, ಇವಾಗ ನೀವು ಪ್ರೊಫೈಲಲ್ಲೂ ಕೂಡ ಬಹಳ ಪ್ರೌಡ್ ಆಗಿ ಬರ್ಕೊಂಡಿದ್ದೀರಾ, ಏನಂದ್ರೆ ಅತ್ಯಂತ ದಡ್ಡ ದಡ್ಡ ವಿದ್ಯಾರ್ಥಿ ಅನ್ನುವಂತ ಏನದು ಹೆಗ್ಗಳಿಕೆ ಅಂತೇಳಿ. ಅಂದ್ರೆ ಹೇಳಿದ್ರೆ ನೀವು ಶಾಲೆ ಪರಿಸ್ಥಿತಿ ಕೂಡ ಆ ಟೈಮಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಪ್ರತಿಯೊಂದಕ್ಕೂ ಕೂಡ ಸಾಕಷ್ಟು ಕಾರಣಗಳಿರ್ತಾವೆ, ಒಂದೇ ಆಗಿರೋದಿಲ್ಲ. ಆದ್ರೆ ಮುಂದೆ ನೀವು ಓದಕ್ಕೆ ಆರಂಭ ಮಾಡಿದೆ ಅಂತ ಹೇಳಿದ್ರಿ, ನೀವು ಓದ್ಬೇಕು ಅಂತ ಅನಿಸಿದ್ ಹೇಗೆ? ಯಾರು ನಿಮ್ಮ ಮೇಲೆ ಅಷ್ಟೊಂದು ಪ್ರಭಾವವನ್ನು ಬೀರಿದ್ರು? ನಾನು ಅಂದ್ರೆ ಯಾವುದೇ ಒಂದು, ನೀವು ಹೇಳಿದ್ರಿ ಲಂಕೇಶ್ ಅವರ ಲೇಖನಗಳನ್ನು ಓದ್ತಿದ್ದೆ, ಪ್ರತಿಯೊಂದು ಏರೂಪತಾರ ಅವೆಲ್ಲ ಏನೇನು ಮ್ಯಾಗ್ಝಿನ್ಸ್ ಬರ್ತಿದ್ದೆ ಅವನ್ನೆಲ್ಲ ಓದ್ತಿದ್ದೆ ಅಂತ ಹೇಳಿದ್ರಿ. ಆದ್ರೆ ನಿಮಗೆ ನಾನು ಓದಬೇಕು, ನನಗೆ ಓದು ಒಂದು ಆಸಕ್ತಿಯನ್ನು ಮೂಡಿಸ್ತೀನಿ ಅಂತ ಅನಿಸಿದ್ದು ಯಾವ ಯಾವ ಪುಸ್ತಕ ಅಥವಾ ಯಾವ ವ್ಯಕ್ತಿಗಳ ಲೇಖನಗಳು ನಿಮಗೆ ಸ್ಫೂರ್ತಿ ಮಾಡಿತ್ತು? ಅದು ತುಂಬ ಡಿಫ್ರೆಂಟ್. ಪ್ರತಿಯೊಬ್ಬರಿಗೆ ಯಾವುದಾದ್ರೂ ಒಂದು ಪುಸ್ತಕ, ಯಾವುದಾದ್ರೂ ಒಂದು ವ್ಯಕ್ತಿ ಇನ್ಸ್ಪೈರ್ ಮಾಡ್ತಾರೆ. ನನಗಾಗಿರೋ ಅವಮಾನ ಇದೆಯಲ್ಲ, ಅದು ನನಗೆ ಇನ್ಸ್ಪೈರ್ ಮಾಡ್ತು. ಆಮೇಲೆ ಈ ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗುತ್ತೆ ಅನ್ನೋಂಥ ಕುತೂಹಲ ಇತ್ತು. ಇದಿದೆಲ್ಲ ಮೂರು ಪ್ರಶ್ನೆಗಳು ಎದ್ದಿದ್ವಲ್ಲ, ಇಂಗ್ಲೀಷು ಮತ್ತು ಕಾಮ ಮತ್ತು ಹಣ, ಇದಕ್ಕೆ ಉತ್ತರ ಎಲ್ಲಿ ಸಿಗುತ್ತೆ, ಇದಕ್ಕೆ ಉತ್ತರ ಪುಸ್ತಕಗಳಲ್ಲಿ ಸಿಗ್ತದೆ ಅಂತ ಗೊತ್ತಾಯಿತು. ಆವಾಗ ಎಲ್ಲ ಪುಟ್ಟಪ್ಪನವ್ರ ಪ್ರಪಂಚ, ಆಮೇಲೆ ನಾನು 80 ಸುಮಾರಿಗೆ ಲಂಕೇಶ್ ಪತ್ರಿಕೆ ಬಂತು, ಲಂಕೇಶರ ಬರಹ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಮೇಲೆ ಮುಖ್ಯ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ನಲ್ಲಿ ನಮ್ಮ ಸೋದರತೆ ಮಕ್ಕಳು ಆ ಕಾಲಕ್ಕೆ ಕಾನ್ವೆಂಟ್ ಶಾಲೆಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಓದ್ತಾಯಿದ್ರು. ಆಮೇಲೆ ನಮಗೂ ಹಳ್ಳಿ ಹುಡುಗರು ಇಂಗ್ಲೀಷ್ ಬಳಸೋ ಹುಚ್ಚಿರುತ್ತೆ. ನಾನು ಒಂದೊಂದು ಸಲ ಸಕ್ಸಸ್ ಅನ್ನಕ್ಕೆ ಹೋಗಿ ಸಕ್ಸಸ್ ಅಂದೆ, ದೇ ಮೇಡ್ ಫನ್ ಎಟ್ ಮೀ, ಅವಮಾನ ಮಾಡಿಬಿಟ್ರು. ಅದಕ್ಕೆ ಬದುಕಿನಲ್ಲಿ ನಿಮ್ಗೆ ಇನ್ಸ್ಪೈರ್ ಮಾಡಲಿಕ್ಕೆ ಯಾವ ವ್ಯಕ್ತಿಗಳು ಬೇಕಾಗಿಲ್ಲ, ನಿಮಗಾಗೋ ಅವಮಾನನೇ ಸಾಕು. ಇವಾಗ ಅವಮಾನ, ಆ ಅವಮಾನಕ್ಕೆ ತಕ್ಕ ಹಾಗೆ ನೀವು ಆಕ್ರೋಶದಿಂದ ಅಳತಾ ಕೊಡೋದ್ರಲ್ಲಿ ಪ್ರಯೋಜನ ಇಲ್ಲ. ಐ ಹ್ಯಾವ್ ಟು ಕನ್ವರ್ಟ್ ಇಟ್ ಇನ್ ಟು ಅ ಪಾಸಿಟಿವ್ ಥಿಂಗ್. ಹಾಗಾಗಿ ಏನು ಅನ್ಬೇಕು ಅಂದೆ, ಇಲ್ಲ ಅದು ಸಕ್ಸಸ್ ಅನ್ನಬೇಕು ಅಂದರು. ಓ, ಇಂಗ್ಲೀಷ್ನಲ್ಲಿ ಒಂದು ಪದದ್ದು ಇಷ್ಟು ಕಷ್ಟ ಇದೆಯಾ, ಅಷ್ಟು ಕಠಿಣವಾದ ಲ್ಯಾಂಗ್ವೇಜ್ ಅದು, ಸರಿ ಅದನ್ನು ಕಲೀಲೇಬೇಕು ಅಂತ ತೀರ್ಮಾನ ಮಾಡಿದೆ. ಆಗಲೇ ಹೇಳಿದ್ನಲ್ಲ, ತೋಂಟದಾರ ಸ್ವಾಮೀಜಿ ಊರಿಗೆ ಬಂದಾಗ ಹಾಗೆ ಮಾತಾಡಿದ್ರು ಅಂತ. ನಾನು ಮುಂದೆ 9th ಸ್ಟ್ಯಾಂಡರ್ಡ್ ಇದ್ದಾಗ ಜಾತ್ರೆಗೆ ಬಂದೆ ಗದಗ್ಗೆ, ಅವ್ರ ಭಾಷಣ ಎಲ್ಲ ಕೇಳಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅನಿಸಿದ್ಮೇಲೆ ಮುಗಿದ ಮೇಲೆ ನಾನು ಭಾಳ ಸಣ್ಣ ಹುಡುಗ, ಅವರು ತುಂಬ ಹೆಸರು ಮಾಡಿದವರು ಆ ಕಾಲಕ್ಕೆ, ದೊಡ್ಡ ವ್ಯಕ್ತಿ, ನಾನು ಮೊದಲೇ ಪ್ರಶ್ನೆ ಕೇಳಿದೆ, ನೀವು ಹಿಂಗೆ ಅಂದ್ರಲ್ಲ ಇದಕ್ಕೆ ಪರಿಹಾರ ಏನು ಅಂತ. ನನ್ನ ಮುಂದೆ 2 ಸವಾಲಿದೆ, ನಾನು ನನ್ನ ಜಾತಕ ಸುಳ್ಳು ಮಾಡಬೇಕು, ಎರಡನೇದು ನಾನು ಇಂಗ್ಲೀಷನ್ನು ಕಲಿಬೇಕು. ಏ, ಮನಸ್ಸು ಮಾಡಿದ್ರೆ ಕಲಿಬೋದು, ನೀನೇತಿಂಥ ಪುಸ್ತಕಗಳನ್ನ ಓದು, ಬದುಕನ್ನು ರೂಪಿಸ್ಕೋ, ಇನ್ನೂ 2 ವರ್ಷ ಟೈಮ್ ಇದೆ ಅಂದರು. ಅಷ್ಟೊತ್ತಿಗೆ ಹಾಗಾಯಿತು, 10th ಫೇಲ್ ಆದೆ. ಹೇಗೋ ಫೇಲ್ ಆಗೋದು ಪಾಸ್ ಆಗೋದು ಅಂದ್ರೆ ಆಗಿನ ಕಾಲಕ್ಕೆ ಆಗಿತ್ತು ಗೊತ್ತಾ, ಹಿಂದುಳಿದ ಪ್ರದೇಶಗಳಲ್ಲಿ ರಿಸಲ್ಟ್ ಬರಲಿ ಅನ್ನೋ ಕಾರಣಕ್ಕೆ ಪಾಪ ಹೆಲ್ಪ್ ಮಾಡ್ತಾಯಿದ್ರು. ಆ ಕ್ಲಾಸ್ ಎಕ್ಸಾಮಿನೇಷನಲ್ ಹಾಲಲ್ಲಿ ಕೂತ್ಕೊಂಡು, ಅವಾಗ 2 ಪೇಪರ್ ಇರ್ತಿತ್ತು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು. ಬೆಳಗಿನ ಪೇಪರ್ ಹೇಗೋ ನಿಭಾಯಿಸ್ತೆ ಇಂಗ್ಲೀಷನ್ನು, ಮಧ್ಯಾಹ್ನದ ಪೇಪರ್ ಏನೂ ಬರೋದೇ ಇಲ್ಲ ನನಗಂತ ಗೊತ್ತಾಯಿತು. ಬರೋದಿಲ್ಲಿಂದ ಏನು ಮಾಡಿದ್ರೆ ಅಸಹಾಯಕರಾಗಿ ನೀವು ಅಯ್ಯೋ ದೇವರೇ ಅಂತೀವಲ್ಲ, ಹಾಗೆ ನಾವು ಚಿಕ್ಕವರಿದ್ದಾಗ ಕಿಟಕಿ ನೋಡ್ತಾ ಇದ್ವಿ, ಸಹಾಯಕ್ಕೆ ಬರ್ತಾರೆ, ಕಲ್ಲಿನಲ್ಲಿ ಕಾಪಿ ಒಗಿತಿದ್ರು. ಆದ್ರೆ ಯಾರಾದ್ರೂ ಬರ್ತಾರಲ್ಲ, ಹೇಳಬಾರ್ದು ಈಗ ಮಾಲ್ ಪ್ರಾಕ್ಟೀಸ್ ಸಿಸ್ಟಮ್ ಅನ್ನ ಇಲ್ಲ, ಅವ್ ಯಾವತ್ತು ಕಿಟಕಿಯಿಂದ ಏನು ಬರಲೇ ಇಲ್ಲ ಅವತ್ತು. ಆಗ ನಾನು ಒಂದು ನಾನು ಇನ್ನೇನು ಮಾಡೋದು ನೋಡಿದೆ, ಏನು ಅರ್ಥ ಆಗಲಿಲ್ಲ ನಂಗೆ ಇಂಗ್ಲೀಷ್ ಪತ್ರಿಕೆ ಸೆಕೆಂಡ್ ಪೇಪರ್ನಲ್ಲಿ. ಹೊರಗಡೆ ಬಂದೆ, ಹೊರಗಡೆ ಬಂದು ನನ್ನ ಗೆಳೆಯ ನನಗೆ ಹೆಲ್ಪ್ ಮಾಡೋಕೆ ಅಂತ ಕಾಯ್ತಾ ಇದ್ದ, ಪಾಪ ಅವನಿಗೆ ಆಗಿರಲಿಲ್ಲ, ಏನು ಮಾಡೋಣ ಈಗ ಅಂತ ಕೇಳಿದೆ. ಏನಾಯ್ತು ಅಂದೆ, ಇಲ್ಲ ಏನಿಲ್ಲ ನಡಿ, ಹೆಂಗೂ ಫೇಲ್ ಆಗ್ತೀವಿ, ಯಾವ್ದಾರು ಒಂದು ಸಿನಿಮಾಕ್ಕೆ ಹೋಗೋಣ ನಡಿ ಅಂದೆ. ಒಬ್ಬ ಎಜುಕೇಶನಿಸ್ಟ್ ನಡೆ ಬರ. ಆಮೇಲೆ ಆಯಿತು ಅಂತ, ಸಿನಿಮಾದ ಹೆಸರು ಆಪರೇಷನ್ ಡೈಮಂಡ್ ರಾಕೆಟ್. ನೋಡಿ ಎಂಥ ಇಂಟ್ರೆಸ್ಟಿಂಗ್, ಇಂಗ್ಲೀಷ್ ಪೇಪರ್ ಇದ್ದೀನ, ಇಂಗ್ಲೀಷ್ ಬರೆಯೋದು ಬಿಟ್ಟು ಇಂಗ್ಲೀಷ್ ಮೂವಿ ಟೈಟಲ್ ಇರೋ ಮೂವಿ ನೋಡಿ ನೋಡಿದೆ. ನೋಡಿದ ಮೇಲೆ ಇನ್ನೂ ತಮಾಷೆ ಹೇಳ್ತೀನಿ, ಅದನ್ನು ನಮ್ಮ ಹಿರಿಯರು ನೋಡಿದ್ದಾರೆ ಅಲ್ಲಿ, ನಮ್ಮ ಸಿನಿಮಾಕ್ಕೆ ಹೋಗಿದ್ದನ್ನ. ಹಾಂ, ನಾವು ರಿಲೇಷನ್ ಮನೇಲಿ ಇದ್ವಲ್ಲ, ಪತ್ರಿಕೆ ಬರಲಿಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಗಂಗಾವತಿಗೆ ಹೋಗಿದ್ದೆ. ಅಲ್ಲಿ ನಾಗರಾಜ ಅರಳಿ ಅಂತ, ಅವ್ರ ಮುಂದೆ ಅವ್ರೂ ಹೈಕೋರ್ಟ್ ಜಸ್ಟಿಸ್ ಆಗಿ ರಿಟೈರ್ ಆದರು, ಅವರು ಹಾಲ್ನಲ್ಲಿ ಕೂತಾ ಇದ್ರು. ಭಾಳ ಇಂಟ್ರೆಸ್ಟಿಂಗ್ ಇದೆ, ಅದು ನೋಡಿದರೆ ಒಂಥರ ನೆನೆಸ್ಕೊಂಡ್ರೆ ಈಗಲೂ ನನಗೆ ಆಶ್ಚರ್ಯ ಆಗುತ್ತೆ. ಹಾಲ್ನಲ್ಲಿ ಕೂತ್ಕೊಂಡಿದ್ರು, ಬಂದ ತಕ್ಷಣ ಪೇಪರ್ ಹೆಂಗಾಯ್ತು ಅಂದರು. ಏ, ಭಾಳ ಬೆಸ್ಟ್ ಆಯಿತು, ನಮ್ಮ ಕಡೆ ಏನು ಹೈದರಾಬಾದ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ಯೂರಲ್ಲಿ ಇಲ್ಲ, ಬಹುವಚನ ಇಲ್ಲೇ ಇಲ್ಲ, ಬಂಧುಗಳಿಗಾಯಿತು ಗೆಸ್ಟ್ಗಳಿಗಾಯಿತು ಏನಣ್ಣ ಹಾಗೆ ಮಾತಾಡೋ ಚಾಳಿ. ನಾನಿಲ್ಲ ಮಾಮ, ಭಾಳ ಚೆನ್ನಾಗಾಯ್ತು. ಹೌದಾ, ಬಾ ಇಲ್ಲಿ ಕ್ವಶನ್ ಪೇಪರ್ ಕೊಡು ಅಂತ ಕೊಟ್ಟೆ. ನೋಡಿದ್ರೆ ಇದ್ರಲ್ಲಿ ಯಾವ್ದು ಬರೀ ಎಲ್ಲ ಬರ್ದೀನಿ, ಹಂಗಾರೆ ಪಾಸ್ ಆಗ್ತೀಯ ಅಂದ್ರು. ಆಗ್ಬೋದು, ಅದು ವ್ಯಾಲ್ಯೂಯೇಷನ್ ಮಾಡೋದ್ರ ಮೇಲೆ ಡಿಪೆಂಡ್ ಮಾಡಿ, ನಂದೇ ನನ್ನ ಕೈಯಲ್ಲಿ ಏನಿದೆ ಅಂದೆ. ಆಮೇಲೆ ಸರಿ ಅಂದ್ರು, ಅವ್ಳು ಆಳಿದ್ದ ಒಂದು ಬಡಗಿ ತಗೋ ಅಂದ್ರು. ನನಗೆ ಗೊತ್ತಾಗ್ತೀವಿ ಏನೋ ರಿವರ್ಸ್ ಹೊಡೆಯಂಗೆ ಕಾಣ್ತು. ಆಮೇಲೆ ಬಡಗಿ ತಗೊಂಡ ತಕ್ಷಣ ಕೈ ಮುಂದೆ ಮಾಡು ಅಂದ್ರು. ಮುಂದೆ ಮಾಡಿದ್ರೆ ಛಟ್ ಅಂತ ಹೊಡೆದ್ರು, ಜೋರಾಗಿ ಪೆಟ್ಟು ಬಿತ್ತು. ಮಗನೇ, ಇಂಗ್ಲೀಷ್ ಬರಿ ಅಂತಂದ್ರೆ ಆಪರೇಷನ್ ಡೈಮಂಡ್ ನೋಡಕ್ ಹೋಗ್ತಾರೆ ಮಕ್ಕಳು, ಆಪರೇಷನ್ ಡೈಮಂಡ್ ರಾಕೆಟ್ ಅಲ್ಲಿ ಇಂಗ್ಲೀಷ್ ಇರ್ತದೆ ಅಂತ ಮತ್ತೆ ಹೊಡೆದ್ರು. ಆಮೇಲೆ ಅವ್ರ ತಮ್ಮ ಕರ್ಕೊಂಡು ಹೋಗಿದ್ನಲ್ಲ ಅರಳಿ ಅಪ್ಪಣ್ಣ, ಅವನಿಗೆ ಕರೆದು ಸರಿಯಾಗಿ ಹೊಡೆದ್ರು. ಹೊಡೆದ್ಮೇಲೆ ಆ ಇಂಗ್ಲೀಷ್ ಪೇಪರು,
ಆ ಆಪರೇಷನ್ ಡೈಮಂಡ್ ರ್ಯಾಕೆಟು ಆ ಹೊಡೆತ ಯಾವ ತಡ್ಕೋಬೇಕೋ ಗೊತ್ತಾಗಲಿಲ್ಲ ನನಗೆ. ಆಮೇಲೆ ಐ ಡಿಸೈಡೆಡ್ ಎಂಥ ಇನ್ಸಲ್ಟ್ ಅಲ್ಲ ಇದು, ಹೌ ಕೇರ್ಲೆಸ್, ಎಂಥ ಅಲಕ್ಷ. ಎಕ್ಸಾಮ್ ಈಗಿನ ನೋಡಿದ್ರ ನೀವು, ಈಗ ಪರೀಕ್ಷೆ ಇದ್ರೆ ವಿದ್ಯಾರ್ಥಿಗಳಲ್ಲಿ ಓದಲ್ಲ ತಂದೆ ತಾಯಿನ ಓದೋಷ್ಟು ಟೆನ್ಸ್ ಮಾಡ್ಕೊಂಡಿರ್ತಾರೆ. ಅಯ್ಯೋ ನಮ್ಮ ಮಗುನ ಎಕ್ಸಾಮಿನೇಷನ್ ಇದೆ, ನಮ್ಮ ಮಗು ಪರೀಕ್ಷೆ ಇದೆ, ಇವರೇ ಬರ್ದಂಗೆ ಮಾಡ್ತಾರೆ. ಆ ಕಾಲದಲ್ಲಿ ನಮ್ಗೆ ಯಾರು ಅದನ್ನು ಸೀರಿಯಸ್ ತಗೊಳ್ಳಿಲ್ಲ. ಆ್ಯಸ್ ಐ ಎಕ್ಸ್ಪೆಕ್ಟೆಡ್ ಫೇಲ್ ಆದೆ. ಮತ್ತೊಂದು ಸಲ ಹೇಗೋ ಕಿಟಕಿ ಕೃಪೆಯಿಂದ ನನಗೆ ಇಷ್ಟ ಪಾಸ್ ಆದೆ. ಅಂತ ಒಂದು ಬಟ್ ಸರ್ ಏನೇ ಇರ್ಬೋದು, ಬಟ್ ನಿಮ್ಮ ಒಂದು ಪದ ಸಕ್ಸಸ್, ಇಟ್ ಮೇಡ್ ಯು ಸಕ್ಸಸ್. ಎಸ್. ಇನ್ನೊಂದು ಕಡೆ ಸೋಲೆ ಗೆಲುವಿನ ಸೋಪಾನ ಅನ್ನೋ ರೀತಿಯಲ್ಲಿ ನೀವು ಎಲ್ಲಿ ಸೋತ್ರಿ, ಮತ್ತೆ ಆಪರೇಷನ್ ಡೈಮಂಡ್ ರಾಕೆಟ್ ನೋಡಿದ್ದು ನಿಮ್ಮ ಬದುಕಿನಲ್ಲಿ ಹೊಸ ಆಪರೇಷನ್ ಶುರುವಾಯಿತು. ನೀವು ಬದಲಾಗೋದಕ್ಕೆ ಒಂದು ಒಡತಾ ಇರ್ಬೋದು, ಬಟ್ ಇದೆಲ್ಲ